ಸಂತ್ರಸ್ತ ಮಹಿಳೆಯ ವಿಡಿಯೋ ಮತ್ತು ಈ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರು ಇನ್ನು ಎಸ್ ಐ ಟಿ ತನಿಖೆಯ ಬಗ್ಗೆ ಬೆಳವಣಿಗೆಯನ್ನು ನೋಡ್ತಾ ಹೋಗೋಣ ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರೀತಮ್ ಗೌಡ ಅವರ ಆಪ್ತರ ಬಂಧನ ಹಾಸನದ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ ಇದೇ ವಿಚಾರಕ್ಕೆ ಕೋಲಾಹಲ ಏಪ್ರಿಲ್ ಇಪ್ಪತ್ತೊಂದರಂದೇ ಪ್ರೀತಮ್ ಗೌಡ ಆಪ್ತ ಶರತ್ ಅಲಿಯಾಸ್ ಕ್ವಾಲಿಟಿ ಬಾರ್ ಶರತ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣವನ್ನು ಬೆನ್ನತ್ತಿದ ಎಸ್ಐಟಿಯಿಂದ ಆರಂಭಿಕವಾಗಿಯೇ ಪ್ರೀತಂ ಗೌಡ ಆಪ್ತರ ಬಂಧನ ಆಗಿದೆ ಲಿಖಿತ್ ಗೌಡ ಚೇತನ್ ಅವರನ್ನು ಇವತ್ತು ವಶಕ್ಕೆ ಕೇಳಲಿದೆ ಎಸ್ಐಟಿ ಪೊಲೀಸ್ ವಿಚಾರಣೆಯ ಬಳಿಕ ಮತ್ತಷ್ಟು ಜನರ ಬಂಧನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ ಹಾಸನದಲ್ಲಿಯೇ ಎಸ್ಐಟಿ ತಂಡ ಬೀಡು ಬಿಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಈ ಮೂಲಕ ಡ್ರೈವ್ ಅನ್ನ ಸರ್ಕ್ಯುಲೇಟ್ ಮಾಡಿದ ಅಶ್ಲೀಲ ವಿಡಿಯೋವನ್ನ ವೈರಲ್ ಮಾಡಿದಂತಹ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದಿದ್ದಾರೆ ಬಟ್ ನಾಲ್ವರ ವಿರುದ್ಧ ಐ ಆರ್ ದಾಖಲಾಗಿತ್ತಲ್ಲ ಪುಟ್ಟಿ ಅಲಿಯಾಸ್ ಪುಟರಾಜು ಆಗಿರಬಹುದು ಕಾರ್ತಿಕ್ ಜೊತೆಗೆ ಶ್ರೇಯಸ್ ಪಟೇಲ್ ಬಟ್ ಇಲ್ಲಿಯವರೆಗೂ ಅವರನ್ನ ವಿಚಾರಣೆಗೆ ಒಳಪಡಿಸದೆ ಒಳಪಡಿಸದೇ ಇರೋದು ಅವರನ್ನ ಟಚ್ ಮಾಡದೇ ಇರೋದು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಇದು ಎಸ್ಐಟಿ ತನಿಖೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಡೀಟೇಲ್ಸ್ ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರೀತಮ್ ಗೌಡರ ಆಪ್ತರ ಬಂಧನ ಆಗಿದೆ ಮಾಡಿಲ್ಲ ಯಾವ ಐವತ್ ಸಾವಿರ ಪೆಂಡ್ರೈವ್ ಅದು ಒಂದು ಪೆಂಡ್ರ ಹೆಸಿಕ್ಕಿರುತ್ತೆ ಏನ್ ಅವ್ರು ರೆಂಡ್ ಕಳ್ತನ ಮಾಡಿಲ್ಲ ಅಥವಾ ಡೆಕಾಕ್ಟಿ ಮಾಡಿಲ್ಲ ಯಾವ ಐವತ್ ಸಾವಿರ ಪೆಂಡ್ರೈವ್ ಅದು ಒಂದು ಪೆಂಡ್ರೆಸಿಕ್ ಇರುತ್ತೆ ಕಳ್ತನ ಮಾಡಿಲ್ಲ ಅಥವಾ ಡೆಕಾಕ್ಟಿ ಮಾಡಿಲ್ಲ ಯಾವ ಐವತ್ ಸಾವಿರ ಪೆಂಡ್ರೈವಲ್ಲ ಅದು ಒಂದ್ ಪೆಂಡ್ರ ಹೆಸಿಕ್ಕಿರುತ್ತೆ ಏನ್ ಅವ್ರು ರೆಂಡ್ ಕಳ್ತನ ಮಾಡಿಲ್ಲ ಅಥವಾ ಡೆಕಾಕ್ಟಿ ಮಾಡಿಲ್ಲ ಯಾವ ಐವತ್ ಸಾವಿರ ಪೆಂಡ್ರೈವಲ್ಲ ಅದು ಒಂದ್ ಪೆಂಡ್ರ ಹೆಸಿಕ್ ಇರುತ್ತೆ ಏನ್ ಅವ್ರು ರೆಂಡ್ ಕಳ್ತನ ಮಾಡಿಲ್ಲ ಅಥವಾ ಡೆಕಾಕ್ಟಿ ಮಾಡಿಲ್ಲ ಯಾವ ಐವತ್ ಸಾವಿರ ಪೆಂಡ್ರೈವ್ ಅದು ಒಂದ್ ಪೆಂಡ್ರ ಹೆಸಿಕ್ಕಿರುತ್ತೆ ಏನಾವ್ ರೆಂಡ್ ಕಳ್ತನ ಅಮ್ಮಿಂದ ಅಥವಾ ಡಕಾಟಿ ಮಾಡಿಲ್ಲ ಐವತ್ ಸಾವಿರ ಪೆನ್ ಡ್ರೈವಲ್ಲಿ ಪೆನ್ ಕಳ್ಳತನ ಇರುತ್ತೆ ಅಥವಾ ಡಕಾಕ್ಟಿ ಮಾಡಿಲ್ಲ ಮಾಡಿಲ್ಲ ಅಥವಾ ಡಕಾಕ್ಟಿ ಮಾಡಿಲ್ಲ ಅದೊಂದು ಪೆಂಡ್ರಹಿ ಸಿಕ್ಕಿರುತ್ತೆ ಏನ್ ಅವ್ರು ರೆಂಡ್ ಕಳ್ಳತನ ಮಾಡಿಲ್ಲ ಅಥವಾ ಡಕಾಕ್ಟಿ ಮಾಡಿಲ್ಲ ಐವತ್ ಸಾವಿರ ಅಲ್ಲಿ ಅದು ಒಂದು ಪೆಂಡ್ರಿ ಸಿಕ್ಕಿರುತ್ತೆ ಕಳ್ತನ ಮಾಡಕಾಟಿ ಮಾಡಿಲ್ಲ ಐವತ್ ಸಾವಿರ ಅದು ಅದೊಂದು ಪೆನ್ ಸಿಕ್ಕಿರುತ್ತೆ ಪ್ರೀತಮ್ ಗೌಡ ಅವರು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಬಟ್ ಇಷ್ಟೇ ಮಾತಾಡಿದ್ದಾರೆ ಸಮರ್ಥಿಸ್ಕೋತಾ ಇದ್ದಾರೆ ಅವರ ಆಪ್ತರನ್ನ ಅವ್ರು ಹೇಳ್ತಾ ಇರೋದು ಐವತ್ತು ಸಾವಿರ ಪೆನ್ ಡ್ರೈವ್ ಎಲ್ಲಾ ಕಡೆ ಹಂಚಿಬಿಟ್ಟಿದ್ರು ಬಿಟ್ಟಿದ್ರು ಅದ್ರಲ್ಲಿ ಇವ್ರ ಕೈಗೂ ಒಂದ್ ಸಿಕ್ಕಿದೆ ಓ ಇವರೇ ಹಂಚಿ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪ ಕಳ್ಳತನ ಡಕಾಯಿತಿ ಯಾವ ರೀತಿ ಕ್ರೈಮ್ ಆಗುತ್ತೆ ಇದು ಕೂಡ ಹಾಗೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ ಶಶಿಧರ್ ಈಗ ಹಾಸನದ ರಾಜಕೀಯ ವಲಯದಲ್ಲಿ ಬಿ ಜೆ ಪಿಯವರು ಆರೋಪ ಮಾಡ್ತಾ ಇದ್ದದ್ದು ಈ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಕಾಂಗ್ರೆಸ್ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳಿಕೆ ಕೊಟ್ಟಿದ್ದರು ಬಿ ಜೆ ಪಿ ಜೆ ಡಿ ಎಸ್ ಅವರೇ ಸೇರ್ಕೊಂಡು ಮಾಡಿದ್ದಾರೆ ಅಂತ ಏನಿದು ಗೊಂದಲ ಪ್ರೀತಮ್ ಗೌಡ ಆಪ್ತರು ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ರಾಜಕೀಯ ವಿಶ್ಲೇಷಣೆಗಳೇನಾದರೂ ಬದಲಾಗ್ತಾ ಇದೆಯಾ ಅಂತ ಅರವಿಂದ್ ಏನು ಇಡೀ ದೇಶಾದ್ಯಂತದ ಕೋಲಾಲ ಎಬ್ಬಿಸಿರ್ತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಇದು ಈಗ ರಾಜಕೀಯ ಕೆಸರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನು ಇದುವರೆಗೂ ಸಹ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ಬರೀ ನೀವು ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣವರ ವಿರುದ್ಧ ತನಿಖೆಯನ್ನು ಮಾಡಿಸ್ತಾ ಇದ್ದೀರಾ ಪೆಂಡ್ರೈವ್ ಯಾರು ಹಂಚಿದ್ರು ಅದರಲ್ಲಿ ಹಲವರ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜಾಗಿದೆ ಅಂತ ಆರೋಪವನ್ನು ಮಾಡ್ತಿದ್ರು ಇದೆಲ್ಲದರ ನಡುವೆ ಈಗ ಬಿ ಜೆ ಪಿ ಇಬ್ಬರು ಕಾರ್ಯಕರ್ತರ ಬಂಧನವಾಗಿರ್ತಕ್ಕಂಥದ್ದು ಅವರಿಬ್ಬರೂ ಸಹ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಿ ಪ್ರೀತಮ್ ಗೌಡರು ಆಪ್ತರಾಗಿರ್ತಾರೆ ಹೀಗಾಗಿಯೇ ಈಗ ರಾಜಕೀಯದ ತಿರುವನ್ನು ಪಡೆದುಕೊಳ್ತಿದೆ ಯಾಕೆಂದ್ರೆ ಇವರಿಬ್ರು ಸಹ ಪ್ರೀತಂ ಗೌಡರು ಆಪ್ತರಾಗಿರೋದ್ರಿಂದ ನಿನ್ನೆ ಅವ್ರನ್ನ ಎಸ್ಐ ಟಿ ತಂಡ ಏಕಾಏಕಿ ಬಂಧನವನ್ನು ಮಾಡಿ ವಿಚಾರಣೆ ನಡೆಸಿ ಈಗ ಜೈಲಿಗೂ ಸಹ ಕಳಿಸಿರ್ತಕ್ಕಂಥದ್ದು ಈಗ ಪೆಂಡ್ರೈವ್ ಹಂಚಿಕೆ ಹಿಂದೆ ಬಿಜೆಪಿಯ ಮುಖಂಡರೇ ಇದ್ದಾರಾ ಅಥವಾ ಇದ್ರ ಹಿಂದೆ ಯಾರ್ಯಾರು ಪ್ರಭಾವಗಳಿದ್ದಾರೆ ಅನ್ನೋದು ಪ್ರಮುಖವಾಗಿ ಈಗ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು ಏಪ್ರಿಲ್ ಇಪ್ಪತ್ ಮೂರರಂದು ಎನ್ ಡಿ ಎ ಅಭ್ಯರ್ಥಿಯ ಏಜೆಂಟ್ ಅವರು ದೂರ ನೀಡಿದ್ರು ಅದರಲ್ಲಿ ಮತ್ತೊಬ್ಬ ಪ್ರೀತಮ್ ಗೌಡರು ಆಪ್ತರಂತ ಶರತ್ ಅವರ ಹೆಸರನ್ನು ನೀಡಿದ್ರು ಆದರೆ ಶರತ್ ಅವರಿಗೆ ಇದುವರೆಗೂ ಯಾವುದೇ ನೋಟಿಸ್ ನೀಡಿದ್ರು ಅಲ್ಲದೆ ಅವರು ಅವರ ಮೇಲೆ ಅವರು ಏನು ನಿರೀಕ್ಷಣೆ ಜಾಮೀನು ಅರ್ಜಿಯನ್ನು ಸಹ ಸಲ್ಲಿಸಿಲ್ಲ ಆದರೆ ಇವರ ಹೆಸರೇ ಕೇಳಬರದಂತಹ ಇಬ್ಬರನ್ನು ಈಗ ಬಂಧಿಸಿದರೆ ಹಾಗಾಗಿ ಈಗ ಬಿಜೆಪಿ ಹಾಗೂ ಜೆ ಡಿ ಎಸ್ ಏನು ಆರೋಪವನ್ನು ಮಾಡ್ತಿತ್ತು ಈಗ ಅವರ ಬುಡಕ್ಕೆ ಏನು ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಇಬ್ಬರು ಬಿಜೆಪಿ ಕಾರ್ಯಕರ್ತರ ಹಿಂದೆ ಪೆನ್ ಡ್ರೈವ್ ಅನ್ನು ನೀಡಿದವರು ಯಾರು ಅವರಿಗೆ ಅಶ್ಲೀಲ ವಿಡಿಯೋಗಳನ್ನು ಕೊಟ್ಟವರು ಯಾರು ಇವೆಲ್ಲವೂ ಸಹ ಪ್ರಮುಖವಾಗಿ ತನಿಖೆ ಆಗಬೇಕಾಗಿರತಕ್ಕಂಥದ್ದು ಈಗ ಲಿಖಿತ ಏನು ಚೇತನ ಇದ್ದಾರೆ ಇಬ್ಬರು ಸಹ ಜೈಲ್ ಪಲಾಗಿದ್ದಾರೆ ಮತ್ತಷ್ಟು ಏನು ಬಿಜೆಪಿ ಕಾರ್ಯ ಬಂಧನದ ಭೀತಿ ಎದುರಾಗಿರ್ತಕ್ಕಂಥ ಇವರ ಆಪ್ತ ವಲಯದಲ್ಲಿ ಇನ್ನೂ ಹಲವಾರು ಹೆಸರುಗಳು ಬರ್ತಾ ಇದೆ ಹಾಗಾಗಿ ಪೆಂಡ್ರೈವ್ ಹಂಚಿಕೆ ಎಂದೇ ಇನ್ನೂ ಹಲವರು ಇರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಹೀಗಾಗಿ ಎಸ್ ಐ ಟಿಯ ಒಂದು ತಂಡ ಆಸನದಲ್ಲೇ ಬೀಡಿಬಿಟ್ಟಿದ್ದು ಇನ್ನಷ್ಟು ಜನರಿಗಾಗಿ ತಲಾಶೆನ ನಡೆಸ್ತಾ ಇರತಕ್ಕಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದ ಒಟ್ಟಾರೆ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ ಏನಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಎರಡು ಆಂಗಲ್ ನಲ್ಲಿ ನೋಡಬೇಕು ಒಂದು ತನಿಖೆಯ ದೃಷ್ಟಿಯಲ್ಲಿ ನೋಡಬೇಕು ಮತ್ತೊಂದು ಕಡೆ ರಾಜಕೀಯ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡಕ್ ಹೋದಾಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಆರೋಪ ಪ್ರತ್ಯಾರೋಪದಲ್ಲೇ ತೊಡಗಿದ್ದಾರೆ ಓಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಶಿಧರ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಈ ಆರೋಪ ಪ್ರತ್ಯಾರೋಪದ ನಡುವೆ ಪ್ರೀತಂ ಗೌಡ ಅವರು ತಮ್ಮ ಆಪ್ತರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಯಾರೂ ಮಾಡದ ತಪ್ಪನ್ನ ಅವರೇನು ಮಾಡಿಲ್ಲ ಬಿಡಿ ಅನ್ನುವಂತಹ ಸಮರ್ಥನೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಅಂತ ಆ ಪ್ರೇಮ್ ಕುಮಾರ್ ಏನು ಪ್ರೀತಮ್ ಗೌಡ್ರ ಆಪ್ತರು ಆಗಿದ್ರೆ ಆದರೆ ಪ್ರೀತಂ ಗೌಡ್ರ ಹೇಳಿಕೆ ಪ್ರಕಾರ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಯಾಕೆಂದರೆ ಹಾಸನ ಜಿಲ್ಲೆ ವಿವಿಧೆಡೆ ಪೆಂಡ್ರವ್ಗಳನ್ನು ಬಿಸಾಡಿ ಹೋಗಲಾಗಿತ್ತು ಹಾಗಾಗಿ ಅವ್ರಿಗೂ ಒಂದು ಸಿಕ್ಕಿರ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ನೀಡಿದರೆ ಇಲ್ಲಿ ಪ್ರಮುಖವಾಗಿ ಚೇತನ್ ಏನಿದ್ರೆ ಅವರು ಪ್ರೀತಂ ಗೌಡವರ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಿದರೆ ಲಿಖಿತ್ ಅವರ ತೀರ ಅತ್ಯಾಪ್ತರಾಗಿರ್ತಾರೆ ಹಾಗಾಗಿ ಈಗ ಪ್ರೀತಂ ಗೌಡ್ರ ಹೆಸರು ಇಲ್ಲಿ ತಳುಕು ಹಾಕೊಂಡು ತಳುಕು ಹಾಕೊಂಡಿದೆ ಯಾಕೆಂದರೆ ಇದುವರೆಗೂ ಜೆಡಿಎಸ್ ಬಿಜೆಪಿ ಜೆ ನಾಯಕರು ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಿದ್ರು ನೀವು ಪೆಂಡ್ರೆವ್ ಹಂಚಿದ ಬಗ್ಗೆ ತನಿಖೆಯನ್ನು ಮಾಡ್ತಿಲ್ಲ ಅಂತ ಈಗ ಬಿ ಜೆ ಪಿ ಕಾರ್ಯಕರ್ತರೇ ಇದರಲ್ಲಿ ಸಿಲುಕಿ ಹಾಕಿಕೊಂಡಿರೋದ್ರಿಂದ ಅದರಲ್ಲೂ ಪ್ರೀತಂ ಗೌಡರ ಹೆಸರು ಇದರಲ್ಲಿ ಸೇರ್ಕೋತಾ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ಈಗ ಏನು ಇನ್ನಷ್ಟು ಜನರಿಗೆ ತಲಾಶೆ ನಡೆಸಿದೆ ಅವರ ಬಂಧನವಾಗಬೇಕು ಅಲ್ಲದೆ ಈಗಾಗಲೇ ಲಿಖಿತಗೂ ಚೇತನ್ರವರು ಬಂಧನವಾಗಿದೆ ಅವರಿಂದ ಮತ್ತಷ್ಟು ವಿಚಾರಗಳನ್ನು ಏನು ಸಂಗ್ರಹ ಮಾಡಬೇಕು ಅವರ ಹೇಳಿಕೆಗಳನ್ನು ಸಂಗ್ರಹ ಮಾಡಬೇಕು ಆಗ ಅವ್ರಿಗೆ ಪೆಂಡ್ರೈವ್ ಎಲ್ಲಿ ಸಿಕ್ತು ವಿಡಿಯೋಗಳು ಎಲ್ಲಿ ಸಿಕ್ತು ಇದರಿಂದ ಯಾರಿದ್ದಾರೆ ಅದಕ್ಕೆ ಹಣವನ್ನು ಹೂಡಿದವರು ಯಾರು ಎಲ್ಲೆಡೆ ಬಿಸಾಡಿ ಅಂತ ಯಾರು ಇವೆಲ್ಲವೂ ಸಹ ಇನ್ನೂ ಸಾಕಷ್ಟು ವಿಚಾರಗಳು ಏನು ತನಿಖೆ ನಂತರ ಹೊರಬೀಳ್ಬೇಕಾಗಿರ್ತಕ್ಕಂಥ ು ಪ್ರೇಮ್ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ